ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಯ ಸಮಯ ಬದಲು ಮಧ್ಯಾಹ್ನ 12 ಗಂಟೆಯ ಬದಲಾಗಿ 7:30 ಕ್ಕೆ ಗಣೇಶನ ಪ್ರತಿಷ್ಠಾಪನೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಲಿದೆ 3000 ಮಠದಿಂದ ಮೆರವಣಿಗೆಯ ಮೂಲಕ ಗಣೇಶನ ಮೆರವಣಿಗೆಯ ಮೂಲಕ मैदान के गणेशन प्रतिष्ठापलवे क्षण ईदगाह गणेश प्रतिष्ठापने हुबलिया राणी चन्नम्मा मैदान गणेश प्रतिष्ठापन समय बदल मोदी मध्यान 12 गंटे गणेशन कूर्स निर्धारवन तक आग गजानन उत्सव महामंडल तन निर्धार ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂದ್ರೆ 7:30 ರ ಸುಮಾರಿಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಗಣೇಶನನ್ನ ತೆಗೆದುಕೊಂಡು ಬರ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ ಹೈಕೋರ್ಟ್ ಆದೇಶ ಹೊರ ಬೀಳ್ತಾ ಇದ್ದ ಹಾಗೇನೆ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಯಿತು ಜೊತೆಗೆ 12 ಗಂಟೆಗೆ ಗಣೇಶನನ್ನ ಕೂರಿಸಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ನಿರ್ಧಾರ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ನಿರ್ಧಾರವನ್ನ ಬದಲಿಸಿದ್ದಾರೆ ಗಜಾನನ ಉತ್ಸವ ಮಹಾಮಂಡಳಿಯ ಸದಸ್ಯರು ಈಗಲೇ ಅಂದ್ರೆ ಸರಿಯಾಗಿ 7:30 ರ ಸುಮಾರಿಗೆ ಹುಬ್ಬಳ್ಳಿಯ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಹೈಕೋರ್ಟ್ ತೀರ್ಪು ಬಂದ ಬೆನ್ನಲ್ಲೇ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶೋತ್ಸವದ ಸಿದ್ಧತೆ ಭರದಿಂದ ಸಾಗಿತು ರಾತ್ರೋರಾತ್ರಿ ಪೆಂಡಾಲನ್ನ ನಿರ್ಮಿಸಿದ್ದಾರೆ ಹಿಂದೂ ಸಂಘಟನೆಯವರು ಈಗ 12 ಗಂಟೆಗೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ನಿರ್ಧಾರ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ನಿರ್ಧಾರವನ್ನ ಬದಲಿಸಿದ್ದಾರೆ ಈಗ 7:30 ಕ್ಕೆ ಸರಿಯಾಗಿ ಗಣೇಶನ ಪ್ರತಿಷ್ಠಾಪನೆ ಆಗುತ್ತೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಇದಕ್ಕೂ ಕೂಡ ಕಾರಣ ಇದೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಆ ತೀರ್ಪನ್ನ ಪ್ರಶ್ನಿಸಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸುವ ನಿರ್ಧಾರವನ್ನ ತೆಗೆದುಕೊಂಡಿದೆ ಸೋ 12 ಗಂಟೆ ಆಗಿಬಿಟ್ರೆ ಒಂದು ವೇಳೆ ಕೋರ್ಟ್ ನಿಂದ ಏನಾದರೂ ಹಿನ್ನಡೆ ಆದರೆ ಅನ್ನುವಂತಹ ಭಯದ ಹಿನ್ನೆಲೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆಯ ಸಮಯ ಬದಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್